ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಒಂದು ಬಟ್ಲು ಸೂಜಿ ರವೆ ತಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ರವೆ. ಇದರಲ್ಲಿ ಉಪ್ಪಿಟ್ಟು ಮಾಡಿದರೆ ಮಾಮೂಲಿ ಕೆಲವರು ಅದೇ ಉಪ್ಪಿಟ್ಟು ಬೇಜಾರಂತಾರೆ ಮಕ್ಕಳು ಅಂತ ಹೇಳ್ತೀರ, ಆಮೇಲೆ ತರಕಾರಿಗಳನ್ನು ತಿನ್ನಲ್ಲ ಮಕ್ಕಳು ಅಂತ ಹೇಳ್ತಿರಲ್ಲ, ಅದಕ್ಕೋಸ್ಕರ ನಾನಿವತ್ತು ಈ ಸೂಜಿ ರವೆನಲ್ಲಿ ತರಕಾರಿನೂ ಹಾಕಿ ಇವತ್ತು ತಿಂಡಿನ ಎಷ್ಟು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ಹೆಲ್ದಿ ಫುಡ್ ಆಗುತ್ತೆ. ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಒಂದು ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಚಿಕ್ಕ ಸೈಜಿಂದು, ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ 6 ತಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ನೆಕ್ಸ್ಟು ಟೊಮೊಟೊ ಒಂದು ಹಾಕಬೇಕು, ಟೊಮೊಟೊ ಇನ್ನೂ ಬಂದಿಲ್ಲ. ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡೋ ಅಷ್ಟೊತ್ತಿಗೆ ಟೊಮೊಟೊ ಕಳಿಸಿದ್ದೀನಿ ತರಲಿಕ್ಕೆ. ಇವಾಗ ಲಾಕ್ಡೌನ್ ಬೇರೆ ಅಲ್ವಾ, ಕರೆಕ್ಟಾಗಿ ಸಿಗೋದೇ ಇಲ್ಲ ತರಕಾರಿಗಳು, ಅದು ಪೊಲೀಸು ತುಂಬ ಇದು ಮಾಡ್ತಾರೆ, ಆದ್ದರಿಂದ ತರಿಸಿರ್ಲಿಲ್ಲ, ಇವಾಗ ತರೋಕೆ ಹೋಗಿದ್ದಾರೆ. ಟೊಮೊಟೊ ಒಂದು ಹಾಕಬೇಕು, ಟೊಮೊಟೊ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೊಳೆದ್ಬಿಟ್ಟು. ಈ ಆಲೂಗಡ್ಡೆ ಪ್ರೊಸೀಜರ್ ಗೊತ್ತಲ್ಲ ನಿಮಗೆ, ನೋಡಿ ಸಿಪ್ಪೆ ಎಲ್ಲ ಚೆನ್ನಾಗಿದೆ, ಏನು ಆಗಿಲ್ಲ. ಇಲ್ಲೊಂದು ಸ್ವಲ್ಪ ಇದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಸಿಪ್ಪೆ ಬೆರಕೆನೆ, ನಾನು ಈ ಮೊಳಕೆ ಬಂದಿದೆಯಲ್ಲ ಈ ಮೊಳಕೆ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಬೆರಕೆನೆ ನೀರೊಳಗಡೆ ತುರ್ಕೊಳ್ತೀನಿ, ಅಥವಾ ತುರಿದ ತಕ್ಷಣ ನೀರೊಳಗಡೆ ಹಾಕಿ ಒಂದು ಸ್ವಲ್ಪ ದಪ್ಪ ಕಣ್ಣಿಂದು ಇದಿರುತ್ತಲ್ಲ ಅದರಲ್ಲಿ ತುರ್ಕೊಳ್ಳಿ. ನೋಡಿ ಈ ಥರ ಸಣ್ಣ ಕಣ್ಣಲ್ಲಿ ತುರಿಬೇಡ್ರಿ, ಈ ಥರ ದಪ್ಪ ಕಣ್ಣಲ್ಲಿ, ಇದರಲ್ಲಾಗಲಿ ಇದರಲ್ಲಾರಾಗಲಿ ಯಾವುದ್ರಲ್ಲ ನಿಮ್ಮಲ್ಲಿ ಯಾವುದು ಅವೈಲಬಲ್ ಇರುತ್ತೋ ಅದರಲ್ಲಿ ಇದರಲ್ಲಿ ತುರ್ಕೊಂಬಿಟ್ಟು ನೀರೊಳಗಡೆನೆ ಹಾಕೋಬೇಕು, ಇಲ್ಲಾಂದರೆ ತುಂಬ ಕಪ್ಪುಗಾಗ್ಬಿಡುತ್ತೆ ಆಲೂಗಡ್ಡೆ. ನಾವು ಹಿಟ್ಟು ಕಲಸೋ ತನಕ ನೀರೊಳಗಡೆನೆ ಇರಬೇಕು. ನೋಡಿ ತರಕಾರಿನೆಲ್ಲ ತೊಳೆದಿಟ್ಕೊಂಡಿದ್ದೀನಿ, ಈರುಳ್ಳಿ ಮಾತ್ರ ಸಿಪ್ಪೆ ಹೆಚ್ಚಿಟ್ಕೊಂಡಿದ್ದೀನಿ, ಈ ಮಿಕ್ಕಿದ್ದೆಲ್ಲ ಹಾಗೆ ತೊಳೆದಿಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ಹಾಗೆ ಇದೆ. ನೋಡಿ ಇವಾಗ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು ನೋಡಿ ಮಧ್ಯದ ಬೀಜ ತೆಗೆದು ಈ ರೀತಿ ಹೆಚ್ಕೊಂಡಿದ್ದೀನಿ, ಇದನ್ನು ಕೂಡ ದಪ್ಪ ಕಣ್ಣಿಂದ್ರಲ್ಲೇ ನಾನು ತುರ್ಕೊಳ್ತಾ ಇದ್ದೀನಿ, ಹೆಚ್ಚೋದಕ್ಕಿಂತ ಈ ರೀತಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬರುತ್ತೆ ಸಣ್ಣ ಸಣ್ಣದಾಗಿ ಕ್ಯಾಪ್ಸಿಕಮ್ಮು, ಇದೇ ರೀತಿ ತುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಕೂಡ ಈ ಥರ ದೃಢವಾಗಿ ಚೆನ್ನಾಗಿದ್ದರೆ ಈ ಥರ ತುರಿ ಚೆನ್ನಾಗಿ ಬರುತ್ತೆ. ತೀರ ಮೆತ್ತಗಿರೋ ತೊಗೋಬೇಡಿ, ಗಟ್ಟಿಯಾಗಿರಬೇಕು ಗೊಬ್ಬರಿ ಥರ, ಹಾಗಾದರೆ ಚೆನ್ನಾಗಿ ತುರಿಯೋಕ್ಕೆ ಬರುತ್ತೆ. ನೋಡಿ ಇವತ್ತು ಈರುಳ್ಳಿ ಕೂಡ ನಾನು ಇದರಲ್ಲೇ ತುರ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ ಇದು ಕೂಡ. ನೋಡಿ ಸಣ್ಣದಾಗಿ ಹೆಚ್ಚೋದಕ್ಕಿಂತ ಈ ರೀತಿ ದಪ್ಪ ಕಣ್ಣಿಂದ್ರಲ್ಲಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀಜನೂ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಇದನ್ನು ಕೂಡ ತುರ್ಕೊಂಡಿದ್ದೀನಿ, ಈರುಳ್ಳಿ ಕೂಡ ತುರ್ಕೊಂಡಿದ್ದೀನಿ, ಇದೇ ರೀತಿ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಒಂದು ತುರಿಬೇಕು. ನೋಡಿ ಆಲೂಗಡ್ಡೆನ ತುರಿದ್ಬಿಟ್ಟು ಚೆನ್ನಾಗಿ ಕಿವುಚಿ ತೊಳೆದು ನೀರನ್ನು ಬಗ್ಗಿಸ್ಬಿಟ್ಟು ಈಗ ಮತ್ತೆ ಹೊಸ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಈ ರೀತಿ ಹಾಕಿಟ್ಕೋಬೇಕು, ಹೊರಗಡೆ ಹಾಗೆ ಇಟ್ಕೊಂಡ್ರೆ ಕಪ್ಪುಗಾಗುತ್ತೆ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ನೋಡಿ ಇದರಲ್ಲಿ ನಾನು ಪುಡಿ ಮಾಡ್ಕೊಳ್ತೀನಿ, ಇದರಲ್ಲಿ ಈ ರೀತಿ ತಿರುಗಿಸ್ಬಿಟ್ರೆ ಸಣ್ಣದಾಗಿ ಪುಡಿ ಆಗುತ್ತೆ. ಈ ಕಡೆ ಒಂದು ಬಾಕ್ಸ್ ಬರುತ್ತೆ, ಈ ಬಾಕ್ಸ್ ಒಳಗೆ ಎಲ್ಲ ಕಲೆಕ್ಟಾಗಿ ಬಿದ್ದಿರುತ್ತೆ, ಆ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ, ಈ ರೀತಿ ತಿರುಗಿಸಿದ್ರೆ ಎಲ್ಲ ಸಣ್ಣದಾಗಿ ಪುಡಿ ಪುಡಿ ಆಗುತ್ತೆ. ಬೇಕು ಅಂದರೆ ಇದನ್ನು ನಾವು ಹಿಂಗೆ ದೂಕೋಬೋದು, ಆಮೇಲೆ ಇದನ್ನು ಕೂಡ ತೆಕ್ಕೋಬೋದು. ನೋಡಿ ಇಲ್ಲಿ ಕೆಳಗಡೆ ಸಣ್ಣದಾಗಿ ಪುಡಿ ಇದಾಗಿರುತ್ತೆ, ಇದನ್ನು ಹಾಕ್ಕೊಳ್ಳೋದು. ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಚಬೇಕು ಅಂದರೆ ನಮಗೆ ಕಷ್ಟ ಆಗ್ತಿತ್ತು, ಬೇಗ ಇದಾಗುತ್ತೆ. ನೋಡಿ ಇದೇ ಏನು ಕಷ್ಟ ಇಲ್ಲ, ಈ ಥರ ಚಾಕುನಲ್ಲಿ ಏನಾದ್ರು ಸಿಗಾಕೊಂಡಿದ್ರೆ ಹಿಂಗಂದ್ಬಿಟ್ಟು ಹಿಂಗಂತ ಇದ್ರೆ ಅಷ್ಟು ಉದುರೋಗುತ್ತೆ, ಏನು ಇದರಲ್ಲಿ ಉಳ್ಕೊಳ್ಳೋದಿಲ್ಲ. ಇದನ್ನು ನೀಟಾಗಿ ತೊಳೆದಿಟ್ಬಿಟ್ರೆ ಆಯಿತು. ನೋಡಿ ಆಲೂಗಡ್ಡೆನ ಚೆನ್ನಾಗಿ ನೀರಿನಂಶ ಇಲ್ದಂಗೆ ಹಿಂಡ್ಬಿಟ್ಟು ಇದರೊಳಗಡೆನೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಹೆಚ್ಚಿದಂಥ ಎಲ್ಲ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋದು. ಆನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ, ಈರುಳ್ಳಿನೂ ಕೂಡ ಇವತ್ತು ತುರ್ಕೊಂಬಿಟ್ಟಿದ್ದೀನಿ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ಅಷ್ಟನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ, ಉಪ್ಪು ಹಾಕಿ ಚೆನ್ನಾಗಿ ಕೈನಲ್ಲಿ ಕಲಸ್ಬಿಡ್ಬೇಕು.
ಆವಾಗ ನೀರು ಒಡಿಯುತ್ತೆ ಇದು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಎಲ್ಲ ಕಲರ್ ಇದೆ ಕೇಸರಿ ಇದೆ ಬಿಳಿ ಇದೆ ಹಸಿರು ಇದೆ ನೋಡಿ ಉಪ್ಪು ಹಾಕಿ ಕಲಸಿದಿನಿ ಈಗ ನೀರು ಒಡೆದಂಗ ಆಗಿದೆ ಈಗ ಇದಕ್ಕೆ ನಾವು ಸೂಜಿಯನ್ನ ಹಾಕಿ ಕಲಸಬೇಕು ಅಂದ್ರೆ ರವೆನ ಹಾಕಿ ಕಲಸಬೇಕು ರವೆ ಒಂದ ಸ್ವಲ್ಪ ನೀರು ಹಿರ್ಕೊಂಡು ನೆನೆಕೊಳ್ಳುತ್ತೆ ಇದನ್ನ ಹಾಕಿ ಕಲಸಿ ಇಟ್ರೆ ನೋಡಿ ಈ ತರ ಕಲಸಬೇಕು ನಾವು ನೀರು ಹಾಕೋದು ಬೇಡ ಬರಿ ರವೆನ ಹಾಕಿ ಕಲಸಿಡ್ತಾ ಇದೀನಿ ನೋಡಿ ಒಂದು ಬಟ್ಲು ತಾಂಡಿದ್ನಲ್ಲ ಅದಷ್ಟನ್ನು ಹಾಕಿ ಕಲಸಿದೀನಿ ಕಲಸಿ ನಾವು ಒಂದು 10 ನಿಮಿಷ ಬಿಟ್ಬಿಡಬೇಕು 10 ನಿಮಿಷ ಅಥವಾ 15 ನಿಮಿಷನೇ ಬಿಡಬೇಕು ಇವಾಗ ಇದಿದೆಯಲ್ಲ ರವೆ ಇದೆಯಲ್ಲ ಇದ್ರು ತರಕಾರಿ ಒಳಗಡೆ ಇರೋ ನೀರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ನೆನೆಕೊಳ್ಳುತ್ತೆ ಆನಂತರ ಏನು ಹಾಕಬೇಕು ಅಂತ ಹೇಳ್ತೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಗರಿ ಗರಿ ಬರೋಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಇದನ್ನು ನಾವು ಈಗ ಮುಚ್ಚಿಟ್ಟಿರೋಣ ನೋಡಿ ಲಾಕ್ಡೌನ್ ಅಲ್ಲಿ ಟೊಮೆಟೊ ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ತರ ಕಳಿಸಿದ್ದೆ ಇದ್ದಿದ್ರಲ್ಲೇ ಚೆನ್ನಾಗಿರೋದು ಆರಿಸ್ಕೊಂಡು ಬಂದಿದ್ದೀನಿ ಅಂತ ಟೊಮೆಟೊ ಶುಂಠಿ ಎಲ್ಲ ತಂದಿದ್ದಾನೆ ಆದರೆ ಕೊತ್ತಂಬರಿ ಸೊಪ್ಪೇ ಮರ್ತು ಬಂದಿದ್ದಾನೆ ಆದರೂ ಅಷ್ಟು ಚೆನ್ನಾಗಿರಲಿಲ್ವಂತೆ ಅದಕ್ಕೆ ಬಿಟ್ಟು ಬಂದುಬಿಟ್ಟಿದ್ದಾನೆ ಇವತ್ತು ಕೊತ್ತಂಬರಿ ಮತ್ತು ಟೊಮೆಟೊ ಎರಡು ಇಲ್ದಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಇವಾಗ 5 ನಿಮಿಷ ಆಗಿದೆ ಮುಚ್ಚಿಟ್ಟು ನೋಡಿ ರವೆ ಎಲ್ಲ ಈ ತರ ಆಗಿದೆ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ ಇದು ನೆನೆದ್ಬಿಟ್ಟು ನೋಡಿ ನೀರಿನ ಅಂಶ ಇತ್ತಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಏನಾಗುತ್ತೆ ಅಂದ್ರೆ ತುಂಬಾ ನೀರ್ ಆದಂಗ ಆಗುತ್ತೆ ಅದಕ್ಕೆ ನಾನು ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದೇ ಸಾಕಾದ್ರೆ ಬೇಕಾದ್ರೆ ಇನ್ನೂ ಒಂದು ಅರ್ಧ ಒಂದೂವರೆ ಬಟ್ಲು ಸೂಜಿ ಹಾಕೊಂಡು ಕಲಸ್ಕೋಬಹುದು ಆದ್ರೆ ತುಂಬಾ ಇದಾಗುತ್ತೆ ಹಾರ್ಡ್ ಆದಂಗ ಆಗುತ್ತೆ ಅಂತ ನಾನು ಇದು ಗರಿ ಗರಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೆ ಅದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕೊಂಡು ಅವಾಗ ಚೆನ್ನಾಗಿ ಹೊಂದ್ಕೊಂಡಂಗಾಗುತ್ತೆ ಮತ್ತೆ ಇದು ರವೆನೂ ನೆಂದಿರುತ್ತಲ್ಲ ತುಂಬ ಚೆನ್ನಾಗಿ ಬಂಟಾಗಿ ಬರುತ್ತೆ ಅದಕ್ಕೆ ಎಷ್ಟಿಡಿಸುತ್ತೋ ನೀರು ಒಡಿಯುತ್ತಲ್ಲ ಅದಕ್ಕೆ ಎಷ್ಟಿಡಿಸುತ್ತೋ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಚೆನ್ನಾಗಿ ಮಿದ್ದಿ ಮಿದ್ದಿ ನಾದ್ಬಿಟ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ಒಂದು ಸ್ವಲ್ಪನೂ ನೀರಿನ ಅಂಶ ಹಾಕಿಲ್ಲ ಆಲೂಗಡ್ಡೆನೂ ಹಿಂಡ್ಕೊಂಡಿದ್ದೀನಿ ಬಟ್ ಕ್ಯಾಪ್ಸಿಕಮ್ಮು ಕ್ಯಾರೆಟಲ್ಲಿ ಇದ್ದಿದ್ದ ನೀರೆಲ್ಲ ಅದರೊಳಗಡೆನೇ ಇರುತ್ತೆ ಮೋಸ್ಟ್ಲಿ ಅಷ್ಟು ಅರ್ಧ ಬಟ್ಲೂ ಹಾಕ್ಕೊಳ್ತಾ ಇದ್ದೀನಿ ಸಾರಿ ತುಂಬ ಸೌಂಡ್ ಆಗ್ತಾ ಇದೆ ಅನಿಸುತ್ತೆ ನಮ್ಮ ಮನೆ ಚಿಕ್ಕ ಮನೆ ಹಂಗಾಗಿ ಸಾಮಾನು ಇಟ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹಿಂಗೆ ಅಂಗೈಯಲ್ಲಿ ಇದು ಮಾಡಿ ಕಲಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಾಯಿತು ನೋಡಿ ಈಗ ಒಂದೊಂದು ಇದಕ್ಕೆ ಇಷ್ಟಿಷ್ಟು ಉಂಡೆ ಮಾಡಿಟ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಬಾಣಲೆಯಲ್ಲಿರೋ ಹಿಟ್ಟಿನಲ್ಲಿ ಇಷ್ಟು ಉಂಡೆ ಮಾಡಿಟ್ಕೊಂಡಿದ್ದೀನಿ ಟೋಟಲಿ ಒಂದು 14 ಆಗಿದೆ ನೋಡಿ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ತಗೊಂಡ್ಬಿಟ್ಟು ಇದನ್ನು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಇಷ್ಟಿಷ್ಟಾಗಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾವು ಉಪ್ಪಿಟ್ಟಿಗಾದರೆ ಇದಕ್ಕಿಂತ ಜಾಸ್ತಿ ಎಣ್ಣೆ ತಗೊಳ್ತಾ ಇದ್ವಿ ಈಗ ಅಷ್ಟೊಂದು ಎಣ್ಣೆ ಕೂಡ ತಗೊಳ್ಳೋದಿಲ್ಲ ಎಷ್ಟು ಇಡಿಸುತ್ತೋ ಹೆಂಚಿಗೆ ಅಷ್ಟು ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಹೆಂಚಲ್ಲಿ ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ
ಎಣ್ಣೆನ ಎಲ್ಲ ಕಡೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಕೈನಲ್ಲೇ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಉಂಡೆನ ಇಟ್ಬಿಟ್ಟು ಹಿಂಗೆ ತೊಟ್ಕೋಬೋದು. ನೋಡಿ ಹಿಂಗೆ ಒಂದು ಸ್ವಲ್ಪ ನೀವು ಎಷ್ಟಾಗಲ ಬೇಕೋ ಅಷ್ಟು ತೊಟ್ಕೋಬೋದು. ನಾನು ಒಂದೇ ಸಲ ಒಂದು 4 ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ ನಾನು ಮುಚ್ಚಳ ತೆಗಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಇದು ಒಂದು ಕಡೆ. ನೋಡಿ ಈ ಥರ ಸರ್ಗಾಡುತ್ತೆ, ಏನು ಅಂಟ್ಕೊಳ್ಳೋದಿಲ್ಲ ಇದಕ್ಕೆ. ಈಗ ನಾವು ಈ ಕಡೆನೂ ಬೇಯಿಸ್ಬೇಕಲ್ಲ, ಅದಕ್ಕೆ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದೇ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ನಾನು ನೋಡಿ ಕೈನಲ್ಲೇ ಎತ್ತಾಕ್ಬೋದು ಈ ರೀತಿ. ಇಲ್ಲ ನೀವು ಮೊಚ್ಚೆಕಾಯಿ ಇದ್ದರೆ ಮೊಚ್ಚೆಕಾಯಲ್ಲಿ ಎತ್ತಾಕ್ಬೋದು, ಇಲ್ಲ ಈ ಥರ ಇದ್ದರೆ ಇದನ್ನು ತೆಗೆದು ಈ ರೀತಿ ಹಾಕ್ಬೋದು. ಇದು ಅಷ್ಟೊಂದು ಮುರ್ಕೊಂಡು ಹೋಗೋದಿಲ್ಲ, ಹಾಗೆ ಇರುತ್ತೆ. ನೋಡಿ ಈ ಥರ ಎಣ್ಣೆ ಯಾವ ಥರ ಏನಾಗುತ್ತೆ ಅಲೆಂಜ್ ಆಗುತ್ತೆ ಆ ಥರ ಇದು ಮಾಡ್ಕೋಬೋದು. ಈಗ ಈ ಕಡೆಯೂ ಕೂಡ ಮುಚ್ಚಿ ಬೇಯಿಸ್ಕೋಬೇಕು. ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ, ಇದು ತುಂಬ ಚೆನ್ನಾಗಾಗುತ್ತೆ. ಟೊಮೊಟೊ ಕೆಚಪ್ಪು ಕೊಟ್ಬಿಟ್ರೆ ಎತ್ಕೊಂಡು ತಿಂತಾರೆ, ದೊಡ್ಡವರಾದರೆ ಚಟ್ನಿನಲ್ಲಿ ತಿನ್ನಿ. ನೋಡಿ ಇವಾಗ ತೆಗಿತಾ ಇದ್ದೀನಿ. ನೋಡಿ ಯಾವುದು ಕಡೆನೂ ಅಂಟ್ಕೊಳ್ಳೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಂತು. ನೋಡಿ ಈ ಕಡೆನೂ ಕೂಡ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಟೇಸ್ಟ್ಫುಲ್ಲಾಗಿರುತ್ತೆ. ಹೆಲ್ದಿ ಫುಡ್ ಕೂಡ ಹಬೆನಲ್ಲಿ ಬೇಯಿಸ್ದಂಗೆ ಆಗುತ್ತೆ, ಎಣ್ಣೆ ಅಂಶ ಅಷ್ಟೊಂದು ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲದನ್ನು ಬೇಯಿಸ್ಕೊಳ್ತಾ ಇತ್ತು. ನೋಡಿ ಆಲೂ ತಾಲಿಪಿಟ್ಟು ರೆಡಿ ಆಯಿತು, ಸಖತ್ತಾಗಿ ಬೆಂದಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.